ಬಸವಣ್ಣರ ಮೂಲ ಅನುಭವ ಮಂಟಪದ ವಾಪಸಿಗೆ ಒತ್ತಾಯ ಜೋರಾಗ್ತಾ ಇದೆ. ಬಸವಣ್ಣನವರ ಮೂಲ ಅನುಭವ ಮಂಟಪ ವಾಪಸಿಗೆ ಈಗ ಒತ್ತಾಯಗಳು ಜೋರಾಗ್ತಾ ಇದೆ. ಪೀರ್ ಪಾಷಾ ದರ್ಗಾ, ಆ ಪೀರ್ ಪಾಷಾ ದರ್ಗವೇ ಬಸವಣ್ಣನವರ ಮೂಲ ಅನುಭವ ಮಂಟಪ, ಮೂಲ ಬಸವಣ್ಣನವರ ಜಾಗ. ಪೀರ್ ಪಾಷಾ ದರ್ಗದಲ್ಲಿ ಹಿಂದೂ ದೇವರ ಕೆತ್ತನೆಗಳು, ಚಿತ್ರಗಳು ಪತ್ತೆಯಾಗಿರ್ತಕ್ಕಂಥದ್ದು, ಪತ್ತೆಯಾಗಿದೆ ಈಗಾಗಲೇ. ಹಿಂದೂ ಶೈಲಿಯ ಕಲ್ಯಾಣಿ ಇದೆ ಅಲ್ಲಿ. ಕಲ್ಯಾಣಿಗಳು ಸಾಮಾನ್ಯವಾಗಿ ದರ್ಗಾದಲ್ಲಿ, ಮಸೀದಿಗಳಲ್ಲಿ ಇರಲ್ಲ. ದೇವರ ಕೆತ್ತನೆಗಳು ಮಸೀದಿಗಳಲ್ಲಿ ಇರಲ್ಲ. ಸೊ ಅದೆಲ್ಲವೂ ಕೂಡ ಹಿಂದೂಗಳದ್ದಾಗಿತ್ತು. ಯಾಕೆ ಅಂತಂದರೆ ವಿಗ್ರಹಾರಾಧನೆಯನ್ನು ಒಪ್ಪೋದಿಲ್ಲ ಇಸ್ಲಾಂ ಧರ್ಮ. ದೇವರ ಆರಾಧನೆಯನ್ನು ಒಪ್ಪೋದಿಲ್ಲ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ವಿಗ್ರಹಗಳನ್ನು ಕೆತ್ತನೆ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಇದೆ ಅಂತಂದರೆ ಅದು ಮೂಲತಃ ಹಿಂದೂಗಳದ್ದು. ಸೊ ಹಾಗಾಗಿ ಅಲ್ಲಿ ಗೋಪುರಗಳಿದೆ, ಗೋಪುರ ಮಾದರಿ ಇಂಡೋ ಸೆರಾಸಿನಿಕ್ ಶೈಲಿಯಲ್ಲಿ ಕಟ್ಟಿದ್ದೀವಿ ಅಂತ ಕೆಲವರು ವಾದ ಮಾಡ್ತಾರೆ. ಇಲ್ಲ, ಇಂಡೋ ಸೆರಾಸಿನಿಕ್ ಶೈಲಿನೇ ಬೇರೆ, ಹಿಂದೂ ಮಹಮ್ಮದೀಯರ ಶೈಲಿನೇ ಬೇರೆ. ಆದರೆ ಈ ದೇವಸ್ಥಾನಗಳು ಮೂಲತಃ ಹಿಂದೂ ದೇವರ ದೇವಸ್ಥಾನದ ರೂಪದಲ್ಲೇ ಇದೆ. ನಂದಿ ಮಂಟಪಗಳಿದೆ, ಅದರ ಜೊತೆಗೆ ಕಂಬಗಳು ಪತ್ತೆಯಾಗಿದೆ, ಕಂಬಗಳಲ್ಲಿ ದೇವರ ಕೆತ್ತನೆಗಳಿದೆ. ನನ್ನ ಪ್ರಕಾರ ಸ್ವಾತಂತ್ರ್ಯ ನಂತರ ಕಟ್ಟಿದಂತಹ ಮಸೀದಿಗಳು ದರ್ಗಾಗಳನ್ನ ಬಿಟ್ಟರೆ ಸ್ವತಂತ್ರ ಪೂರ್ವದಲ್ಲಿ ಇರತಕ್ಕಂಥ ಬಹುತೇಕ ಮಂಟಪಗಳು, ಬಹುತೇಕ ದರ್ಗಾಗಳು, ಮಸೀದಿಗಳೆಲ್ಲ ಹಿಂದೂ ದೇವಸ್ಥಾನಗಳ ಮೇಲೆ ಕಟ್ಟಿದಾರ ಅಂತ ಅನಿಸ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಮೂಲವಾದಂಥ ಅನುಭವ ಮಂಟಪ ಏನಂದ್ರೆ ಇವತ್ತಿನ ದಿವಸ ಪೀರಪಾಕ್ಷ ಬಂಗ್ಲಾ ಅಂತೇಳಿ ಆಗ್ಯದ, ಪೀರಪಾಕ್ಷ ಬಂಗ್ಲಾ ಅಂತೇಳಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅನುಭವ ಮಂಟಪ ಇನ್ನೊಂದು ಎರಡನೇ ಅನುಭವ ಮಂಟಪ ಕಟ್ಟಲಕ್ಕಾಗಿ 60 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಏನೋ ಸ್ಯಾಂಕ್ಷನ್ ಮಾಡ್ಯದ. ಅದನ್ನ ಆಲತೀನಿ ನಾವು, ಎಲ್ಲಿ ಮೂಲ ಅನುಭವ ಮಂಟಪ ಇತ್ತು ಆ ಅನುಭವ ಮಂಟಪ ಯಾವುದು ಅದು ಅದು ಗುರುತಿಸಿ ಅದಕ್ಕೆ ಡೆವಲಪ್ಮೆಂಟ್ ಮಾಡಿದ್ರೆ ಆಗ್ಬಿಡ್ತದಲ್ಲ. ಮತ್ತೊಂದು ಎಲ್ಲೋ ಯಾರೋ ಒಬ್ಬರು ಅದಕ್ಕೆ ಬಂದು ಆ ಕುಪ್ಯಾಡ್ ಮಾಡ್ಕೊಂಡ್ರೆ ಆ ಕುಪ್ಯಾಡ್ ಮಾಡ್ಕೊಂಥ ವ್ಯಕ್ತಿಗಳು ಯಾರಾದರೂ ನೋಡ್ಕೋಬೇಕು. ಬೇರೆ ಅನ್ಯ ಧರ್ಮದವ್ರು ಹರ ಅವ್ರು ಅಲ್ಲಿ ಹಕ್ಕಿಕತ್ತ ನೀವು ಹೋಗಿ ನೋಡಿದ್ರೆ ಅಂದ್ರೆ ಅನುಭವ ಮಂಟಪ ಎಲ್ಲಿದೆ ಎಲ್ಲಿದೆ ಅಂತ ಎಲ್ಲ ಸಾರ್ವಜನಿಕರು ಹೋಗಿ ಎಲ್ಲ 12 ಶತಮಾನದಲ್ಲಿ ಒಂದು ಅನುಭವ ಮಂಟಪ ಇತ್ತು, ಮೂಲ ಅನುಭವ ಮಂಟಪ. ಅಲ್ಲಿ ಹೋಯ್ತದ, ಅಲ್ಲಿ ಹೋಗಿನವ್ರಿಗೆ ಅಲ್ಲಿ ಹೋಗಿ ಮೇಲೆ ನೋಡತ್ತಾರ ಅಂದ್ರೆ ಇನ್ನ ಕಟ್ಲತ್ತಾರ ಅಂದಪ್ಲೆ ಅದು ಆಗಿಂದ ನಮ್ಮ ಅನುಭವ ಮಂಟಪ ಎಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಮಗೀಗೇನಂದ್ರೆ ಇದನ್ನು ವರದಿ ಪ್ರಕಾರ ಏನು ಬಂದದ ಅನುಭವ ಮಂಟಪ ಅಲ್ಲ, ಅದು ಅಲ್ಲೆಲ್ಲ ಮೂಲ ದೇವರುಗಳ ಶಿಲ್ಪಗಳು, ವಾಸ್ತುಶಿಲ್ಪಗಳು, ನಮ್ಮ ಸಂಸ್ಕೃತಿ ಆಗಿಂದೇನು ಸ್ತಂಭಗಳಿದ್ದು ಎಲ್ಲ ಸ್ತಂಭಗಳೆಲ್ಲ ಅಂದ್ರೆ ಆಗಿನ ಜಮಾನದಲ್ಲಿ 12ನೇ ಶತಮಾನದಾಗ ಏನು ವಿಶ್ವಗುರು ಬಸವಣ್ಣನವರು ಏನು ಮೂಲ ಅನುಭವ ಮಂಟಪ ಕಟ್ಟಿದ್ರು ಅಲ್ಲೆಲ್ಲ ಎಲ್ಲ ಏನಂದ್ರೆ ಹಿಂದೂ ಸಂಸ್ಕೃತಿ ಪ್ರಕಾರ ಇದ್ದಾವೆ. ಅದಕ್ಕೆ ಇದೇನು ಪುರಾತತ್ವ ಇಲಾಖೆ ಇದೆ, ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊತಿದ್ವಿ. ಇಂಥ ಎಲ್ಲೆಲ್ಲಿ ಬಂದು ಕುಂತಿದ್ದಾರೆ, ಎಲ್ಲೆಲ್ಲಿ ಅಕ್ಯುಪೈಡ್ ಮಾಡ್ಕೊಂಡ್ರೆ ಈ ಜನ ಅದಕ್ಕೇನಂದ್ರೆ ನಮ್ಮ ರಾಜ್ಯ ಸರ್ಕಾರ ಅದಕ್ಕೇನಂದ್ರೆ ತಹಕೀಕತ್ ಮಾಡಬೇಕು. ಮತ್ತು ಅಲ್ಲಿ ಮೂಲ ಅನುಭವ ಮಂಟಪ ಏನದ ಆ ಅನುಭವ ಮಂಟಪಕ್ಕೆ ಏನಂದ್ರೆ ಮತ್ತು ಮರಳಿಸಿ ನಮ್ಮ ಹಿಂದೂಗಳಿಗೆ ಕೊಡ್ಬೇಕಂತ ಹೇಳಿ ನಾ ಕೇಳ್ಕೊತೀನಿ. ಅವ್ರಿಗೆ ವೀರಶೈವ ಲಿಂಗಾಯತ ವೇದಿಕೆಯವರು ಒಂದು ಪ್ರತಿಭಟನೆ ಹಿಂಕೊಂಡ್ರೆ ಎಲ್ಲ ಶರಣರ ನಾಡು ಬಸವ ಕಲ್ಯಾಣ ಏನಂದ್ರೆ ಇವ್ ಶರಣರ ನಾಡು ಅಂತೇಳಿ ಹೇಳಿ ಹೆಸರುವಾಸಿ ಪಟ್ಟದ. ಅದಕ್ಕೆ ಅವತ್ತಿನ ದಿವಸ ಏನಂದ್ರೆ 12ನೇ ತಾರೀಕಿಗೆ ಎಲ್ಲ ಸಮಾಜದ ಏನಂತಾರ ಸಾಧು ಸಂತರು ಎಲ್ಲರೂ 12 ತಾರೀಕಿಗೆ ಬಸವ ಕಲ್ಯಾಣಕ್ಕೆ ನಡೆದಿದ್ದಾರೆ. ಅದೊಂದು ಕಾರ್ಯಕ್ರಮಕ್ಕೆ ನಾವು ಏನಂದ್ರೆ ಅದಕ್ಕೆ ಸಹಕಾರ ಮಾಡ್ತಿದ್ದೀವಿ. ಯಾಕೆ ಮಾಡ್ತಿದ್ದೀವಿ ಅಂದ್ರೆ ಎಲ್ಲೆಲ್ಲಿ ನಮ್ಮ ಹಿಂದೂಗಳು ದೇವರು ಗುಡಿಗಳು ಅನುಭವ ಮಂಟಪಗಳು ಎಲ್ಲೆಲ್ಲಿ ನಮ್ಮ ಆಸ್ತದ ಆಸ್ತಗಳಿಗೆಲ್ಲ ಏನೇನೋ ಆಗಿನ ಸಮಯದಲ್ಲಿ ಏನೇನು ಮಾಡಿಬಿಟ್ರೆ ಅಂದ್ರೆ ನಾವು ಇವತ್ತು ಅದು ಕೇಳ್ತೀವಿ. ನಮಗೆ ಏನು ಹೆಂಗೋ ಅಂತ ಅಸಹ್ಯ ಕಾಣ್ತದೆ. ನಮ್ಮ ಸಮಾಜ ಮೇಲೆ ಇಷ್ಟೊಂದು ಅನ್ಯಾಯ, ಇಷ್ಟೊಂದು ದಬ್ಬಳಕೆ, ಮತ್ತು ಇಷ್ಟೊಂದು ರಾಜರೋಷವಾಗಿ ಮಾಡ್ಕೊಂಡು ಇಕ್ಕಿಬಿಡೋದು. ಅದಕ್ಕೆ ನೈಮ್ ಚೇಂಜ್ ಮಾಡೋಕೆ ಮೂಲ ಅನುಭವ ಮಂಟಪ ಅಂಥೇಳಿ ಎಲ್ಲರಿಗೆ ಖುನಾದ ಯಾವುದು ಅಂಥೇಳಿ. ಆದರೂ ಯಾರೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಇಷ್ಟೊಂದು ದಿನ ಎಲ್ಲ ನಾವೆಲ್ಲ ಶಾಂತಾಗಿ ಕುಂತ್ಬಿಟ್ಟಿದ್ದೇವೆ. ಅದಕ್ಕೆ ಅದು ಏನದ ಪೀರಪಾಷಾ ಮಂಗ್ಲ ಅಂಥೇಳಿ ಅದ್ರ ಬಗ್ಗೆದಾಗ ಇನ್ಕ್ವೈರಿ ಆಗಬೇಕು. ಆ ದರ್ಗಾದನ್ನು ಏನದು ನೋಡಬೇಕು, ಅದು ಮೂಲ ಅನುಭವ ಮಂಟಪ ಅದ. ಅದ್ರ ಬಗ್ಗೆದಾಗ ರಾಜ್ಯ ಸರ್ಕಾರ ಕಠಿಣವಾದ ಕ್ರಮ ಕೈಗೊಂಡು ಸಾಧು ಸಂತರ ಬೇಡಿಕೆನದ. ಆ ಸಾಧು ಸಂತರ ಜೊತೆ ನಾವಿದ್ದೆವು, ವಿಶ್ವಂದ ಪರಿಷತ್ ಭಜನದಳ, ಅದಕ್ಕೆ ಸಂಪೂರ್ಣ ಬೆಂಬಲ ನಮ್ಮದು ಅದ ಅಂತೇಳಿ ನಾನು ಕೇಳ್ಕೊತೀನಿ. ಪುರಾತತ್ವ ಇಲಾಖೆದವರು